ಡಿಯರ್ ಡೇವಿಡ್ ಪಾರ್ಟ್ ಟು. ಸೊ ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೀವು ನೋಡ್ತಾ ಇದ್ರೆ ಪ್ಲೀಸ್ ನಂದು ಫಸ್ಟ್ ಎಪಿಸೋಡ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ಒಂದ್ಸಲ ನೋಡಿ ಮತ್ತೆ ಈ ವಿಡಿಯೋ ವಾಪಸ್ ಬನ್ನಿ. ಸೊ ನೋಡಿರೋರಿಗೆ ನಿಮಗೆಲ್ಲ ನೆನಪಿರ್ಬೋದು, ಆ್ಯಂಡಮ್ ಜಪಾನ್ ಹೋದ, ಮನೇಲಿ ಒಂದು ಮೋಷನ್ ಡಿಟೆಕ್ಷನ್ ಕ್ಯಾಮ್ರಾನ ಫಿಕ್ಸ್ ಮಾಡಿ ಹೋಗಿದ್ದ, ಆ ವಿಡಿಯೋದಲ್ಲಿ ಏನೇನು ಕ್ಯಾಪ್ಚರ್ ಆಗಿದೆ, ಸೊ ಏನೇನು ಆಯಿತು ಆ್ಯಂಡಮ್ ಲೈಫಲ್ಲಿ ಅದನ್ನು ನೋಡೋಣ. ಹಾಯ್ ಪೀಪಲ್, ದಿಸ್ ಇಸ್ ಸಾಕ್ರಟೀಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಆ್ಯಡಮ್ಗೆ ಮೊಬೈಲ್ಗೆ ಒಂದು ಅಲರ್ಟ್ ಬಂತು, ಮೋಷನ್ ಡಿಟೆಕ್ಟೆಡ್ ಅಂತ. ಆ ಮೋಷನ್ ಅಲ್ಲಿ ಏನಾಯ್ತು, ಆ ವಿಡಿಯೋದಲ್ಲಿ ಏನಿದೆ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಯಾರು ಹಿಂದಿರನ್ನ ಚೇರ್ ಹೇಗಲ್ಲ ಆಡ್ತು ಅಂತ, ಅದನ್ನ ನೋಡಿ ನಾನು ತುಂಬಾ ಭಯ ಆಗೋಯ್ತು. ಮೇಡಮ್ಗೆ ಹಂಗೇನೆ ಮೊಬೈಲ್ ಆಫ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದ. ಅದಾದ್ಮೇಲೆ ಮತ್ತೆ ಇನ್ನೊಂದು ಅಲರ್ಟ್ ಬಂತು, ಮತ್ತೆ ಮೋಷನ್ ಡಿಟೆಕ್ಟೆಡ್ ಅಂತ. ಮತ್ತೆ ಮೇಡಮ್ ಮೊಬೈಲ್ ಓಪನ್ ಮಾಡಿ ನೋಡ್ದೆ, ಅದ್ರಲ್ಲಿ ಏನಾಯ್ತು ನೋಡಿ. ಗೋಡೆ ಮೇಲಿಂದ ಕೆಳಗೆ ಬಿದ್ದಿದ್ದು, ಹಾಗೆ ಬಿದ್ದಿದ್ದು ಈ ಆಮೇಶನ್. ನೆಕ್ಸ್ಟ್ ಮತ್ತೆ ಮೇಡಮ್ ಕುತೂಹಲ ಕೇಳ್ತಾ ಹೋಯ್ತು, ಮತ್ತೆ ಇನ್ನೊಂದು ಮೋಷನ್ ಡಿಟೆಕ್ಟ್ ಆಯ್ತು ಆ ವಿಡಿಯೋದಲ್ಲಿ. ನೋಡಿದ್ರಲ್ಲ ಬೈಕ್ ಹೇಗೆ ಆಡ್ತಾ ಇದೆ ಅಂತ, ಕರೆಕ್ಟಾಗಿ ಯಾರೋ ಚಿಕ್ಕ ಹುಡುಗ ಇದ್ರೆ ಯಾವ ಥರ ರಿಯಾಕ್ಟ್ ಮಾಡುತ್ತೋ ಸೇಮ್ ಹಾಗೆ ರಿಯಾಕ್ಟ್ ಮಾಡಲಿಲ್ಲ. ಅದು ನೋಡಿ ಇನ್ನೂ ಭಯ ಆಯಿತು. ಮತ್ತೆ ಮೊಬೈಲ್ಗೆ ಇನ್ನೊಂದು ಮೆಸೇಜ್ ಬಂತು, ಆ ಮೆಸೇಜಲ್ಲಿ ಮತ್ತೆ ಇನ್ನೊಂದು ವಿಡಿಯೋ ಏನಾಗಿದೆ ನೋಡೋಣ. ಬೇಕು ಏನೋ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದೆ. ಕೆಲವ್ರು ಅನ್ಕೋಬಹುದು ಮನೇಲೂ ನೋಡಾನು ಉಳಾನು ಬಂದಿರ್ಬೇಕು ಅದನ್ನ ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ಕಾರಣ ಕೂಡ ನೀಟಾಗಿ ಹೇಳಿದಾನೆ, ಅವ್ರ ಮನೇಲಿ ಇದುವರೆಗೂ ಅವ್ನು ಯಾವ್ದು ನೋಡ ಯಾವ್ದೇ ಬಗ್ಗೆ ಯಾವ್ದು ಇವಾಗ ನೋಡೇ ಇಲ್ಲ, ಯಾಕಂದ್ರೆ ಅವ್ರ ಮನೇಲಿ ಎ ಸಿ ಇದೆ, ಈ ವಿಂಡೋಸ್ ಯಾವಾಗ್ಲೂ ಕ್ಲೋಸ್ ಆಗಿರುತ್ತೆ. ಹಾಗಾದ್ರೆ ಬೇಕು ಏನು ನೋಡ್ತು ಯಾಕೆ ಹೀಗಾಡ್ತು ಇದನ್ನ ನೋಡಿ ಆಡಮ್ಗೂ ಕೂಡ ತುಂಬಾನೇ ಭಯ. ಸರಿ ಆಗಿದ್ದಾಯ್ತು, ಮನೆಗೆ ಬರಬೇಕು, ಜಪಾನ್ ಟೂರ್ ಹೋಗಿತ್ತು. ಮನೆಗೆ ಬಂದ, ಮನೆ ಎಲ್ಲ ನಾರ್ಮಲ್ ಆಗಿತ್ತು. ರಾತ್ರಿ ಆಯ್ತು, ಇವ್ನು ಪಡೆಗೆ ಕೂತಿದ್ದ, ನೋಡ್ದ ಬೆಕ್ಕುಗಳು ಏನು ಡೋರ್ ಹತ್ರ ಹೋಗಿ ಏನು ಕಿಚ್ಚೋದೆಲ್ಲ ಮಾಡ್ತಿರ್ಲಿಲ್ಲ, ಬೆಕ್ಕುಗಳು ಆರಾಮಾಗಿತ್ತು. ಸೊ ಇವನು ಅನ್ಕೊಂಡೆ ಒಂದು ಎರಡು ಮೂರು ದಿನ ಆಯಿತು, ಓಕೆ ಎಲ್ಲ ಕ್ಲಿಯರ್ ಆಯಿತು, ಎಲ್ಲ ಸೆಟ್ ಆಯಿತು. ಮೋಸ್ಟ್ಲಿ ನಾನು ಜಪಾನ್ಗೆ ಹೋಗಿದ್ದಕ್ಕೆ ಡೇವಿಡ್ ನಾನು ಮರ್ತೋಗಿದ್ದಾನೇನೋ, ನನ್ನ ಹತ್ರ ಬರ್ತಾನೇನೋ ಅಂತ ಅನ್ಕೊಂಡೆ. ಇನ್ನೊಂದು ದಿನ ರಾತ್ರಿ ಸೋಫಾ ಮೇಲೆ ಕೂತಿದ್ದ, ಕೂತಿದ್ದಾಗ ಒಂದು ಬೀರ್ ಕುಡಿಬೇಕು ಅಂತ ಅನ್ನಿಸ್ತು. ಎದ್ದು ಕಿಚನ್ ಬಂದ, ಕಿಚನ್ ಹೋಗಿ ಬೀರ್ ತಗೋತಿದ್ದ ಫ್ರಿಡ್ಜಲ್ಲಿ. ಸೊ ಇಲ್ಲಿ ಎರಡು ಬೇಕುಗಳು ಕಿಟಕಿಯಿಂದ ಆಚೆ ಹಣ್ಣು ನೋಡ್ತಾ ಕೂತಿದ್ದು. ಇವ್ನು ಅನ್ಕೊಂಡ ಪಕ್ಕದ ಮನೆಯ ಮೇಲೆ ಏನಾರ ಇಲ್ಲಿಗಿಲ್ಲಿ ಓಡಾಡ್ತಿರ್ಬೋದು, ನೋಡ್ತಾ ಇದಾವೇನೋ ಅಂತೇಳಿ. ಆಮೇಲೆ ಇವ್ನು ಬೀರು ತಗೊಂಡು ಇನ್ನೇನು ಬರ್ಬೇಕು ಈ ಕಡೆ. ಆಮೇಲೆ ನೋಡ್ತಾ ಇದ್ದಾನೆ ಬೆಕ್ಕುಗಳು ಕಂಡೆ ಬಿಟ್ಟಿಸ್ದಿರ ನೋಡ್ತಾ ಇದ್ದಾರೆ, ಯಾಕೆ ಈ ಬೆಕ್ಕುಗಳು ಈಗ ನೋಡ್ತಾ ಇದೆ ಅಂತೇಳಿ. ಇವನು ಕಿಟಕಿಯಿಂದ ನೋಡ, ಕಿಟಕಿಯಿಂದ ನೋಡಿದ್ರೆ ಅಲ್ಲಿಂದ ಒಂದು ಹುಡುಗ ಇವನ್ನೇ ನೋಡ್ತಾ ಇದ್ದ. ಭಯ ಆಗಿ ಕೆಳಗಡೆ ಬಚ್ಚಿಕೊಂಡ್ಬಿಟ್ಟು, ಕೆಳಗಡೆ ಬಚ್ಚಿಕೊಂಡು ತುಂಬಾ ಭಯ ಆಗಿತ್ತು. ಹಾಗೆ ಒಂದು ಫೋಟೋ ತೆಗೆಯ ಅಂತ ಕೈ ಮೇಲೆ ಇಟ್ಟು ಮೊಬೈಲಲ್ಲಿ ಒಂದು ಫೋಟೋ ತೆಗೆದ, ನೋಡ್ತಾನೆ ಮೊಬೈಲಲ್ಲಿ ಈ ಫೋಟೋ. ಚೆನ್ನಾಗಿ ನೋಡ್ತಾ ಇರ್ಬೋದು ಆ ಫೋಟೋ ಅಲ್ಲಿ ಹುಡುಗ ಕಾಣಿಸ್ತಿದ್ದಾನೆ. ಇವನು ಆಗಿದ್ದಾಗಲಿ ಅಂತ ಧೈರ್ಯ ತಂದ್ಕೊಂಡು ನೀಟಾಗಿ ಶೇಕ್ ಮಾಡಿದಿರ ತೆಗೆಯೋಣ ಅಂತ ಮೊಬೈಲ್ ಮತ್ತೆ ಮೇಲೆ ಇಟ್ಟು ನಾವು ಇನ್ನೊಂದು ಫೋಟೋ ತೆಗೆದು. ಅದರಲ್ಲಿ ಮತ್ತೆ ಹುಡುಗ ಕಾಣಿಸ್ತಿಲ್ಲ. ನನಗೆ ತುಂಬ ಭಯ ಆಗೋಯ್ತು. ಒಂದು ಬೀರ್ ಕುಡಿಯೋನು, ಐದು ಬೀರ್ ಕುಡಿದ್ಬಿಟ್ಟು ಬಂದ್ಬಿಟ್ಟು ಸುಸ್ತಾಗಿ ಮಲಗ್ಬಿಟ್ಟು. ಅವತ್ತಿನ ದಿನ ರಾತ್ರಿ ಏನಾಯ್ತೋ ಗೊತ್ತಿಲ್ಲ, ಮಲಗಿದ್ದಾನೆ.
ಮಾರನೇ ದಿನ ಆಯ್ತು, ಮತ್ತೆ ಅದನ್ನೆಲ್ಲ ಮರೆತು ಮಾಮೂಲಿ ದಿನ ನಡೀತು, ದಿನ ಕಳೀತು, ರಾತ್ರಿ ಮತ್ತೆ ಮಲಗಿದ. ಸೊ ಮತ್ತೆ ಸೇಮ್ ಕನ್ಸು, ಇವನ್ ಬೆಡ್ ಮೇಲೆ ಮಲಗಿದಾನೆ, ಮುಂದೆ ಡೇವಿಡ್ ಇದ್ದಾನೆ. ಆದ್ರೆ ಇವತ್ ಮಾತ್ರ ಆಡಮ್ಗೆ ಸ್ಲೀಪ್ ಪ್ಯಾರಲಿಸಿಸ್ ಆಗಿರ್ಲಿಲ್ಲ. ಅವನೇನ್ ಮಾಡ್ದ, ತಕ್ಷಣ ಇದನ್ನ ಫೋಟೋ ತೆಗಿಯೋಣ ಅಂತೇಳಿ ತನ್ನ ಮೊಬೈಲ್ ತೆಗೆದು ಟಗ 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 ಫೋಟೋಗಳು ತೆಗಿಯೋ ಸ್ಟಾರ್ಟ್ ಮಾಡ್ದ. ಸೊ ಮುಂದೆ ಡೇವಿಡ್ ಕೂತಿದ್ದಾನೆ, ಇವನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ದಾನೆ. ನೋಡ್ತಾ ನೋಡ್ತಾ ಚೇರಿಂದ ಇಳ್ದ, ಚೇರಿಂದ ಇಳಿದು ಹತ್ರ ಬರ್ತಾ ಹತ್ರ ಹತ್ರ ಮುಂದೆ ಬಂದು ನಿಂತ. ಮುಂದೆ ಬಂದು ನಿಂತಿದ್ದ ತಕ್ಷಣ ಭಯ ಆಯ್ತು ಮತ್ತೆ ಅಂತ. ಸೊ ಮಾರನೇ ದಿನ ಮತ್ತೆ ಆಸ್ ಯೂಶುವಲ್ ಇವನ್ ಕೆಲ್ಸಕ್ಕೆ ಇವನು ಅದ, ಇವನ್ ಕೆಲಸ ಇವನ್ ದಿನ ಚೆನ್ನಾಗಿ ನಡೀತಾ ಇತ್ತು. ಸ್ವಲ್ಪ ಫ್ಲಾಶ್ ಆಯ್ತು, ಕನ್ಸಲ್ಲಿ ನಾನು ಫೋಟೋ ತೆಗೆದ್ನಲ್ಲ ನೋಡೋಣ ಅಂತೇಳಿ ಮೊಬೈಲ್ ತೆಗೆದು ಕ್ರಾಲ್ ಮಾಡ್ತಿದ್ದಾನೆ. ನಾರ್ಮಲ್ ಫೋಟೋಸ್ ಏನು ಇರಲಿಲ್ಲ, ನನ್ನ ಕನ್ಸಿರ್ಬೋದು ಬಿಡು ಅಂತ ಅನ್ಕೊಂಡು ಮತ್ತೆ ಅವನಿಗೆ ಫ್ಲಾಶ್ ಆಯ್ತು, ಕನ್ಸಲ್ಲಿ ಫೋಟೋಗಳೇನು ತೆಗೆದೆ ಅಂತ. ಚೆಕ್ ಮಾಡ್ತಿದ್ದಾನೆ, ಚೆಕ್ ಮಾಡ್ತಿದ್ದಾನೆ, ಚೆಕ್ ಮಾಡ್ತಿದ್ದಾನೆ. ಆಕ್ಚುಲಿ ಮೊಬೈಲಲ್ಲಿ ಈ ಫೋಟೋಸ್ ಕ್ಯಾಪ್ಚರ್ ಆಗಿ ನೋಡಿ ಒಂದ್ಸಲ. ಫೋಟೋ ಅಲ್ಲಿ ಪಿಜಿ ಆದಾಗ ಒಂದು ಹುಡುಗನ ಪಿಕ್ಚರ್, ಚೇರ್ ಮೇಲೆ ಕೂತಿರೋದು, ಮುಂದೆ ಎತ್ತು ಬರ್ತಾ ಇರೋದು, ಮುಂದೆ ನಿಂತಿರೋದು. ಸೊ ಇದನ್ನೆಲ್ಲ ನೋಡಿ ತುಂಬಾನೇ ಭಯ ಆಯ್ತು. ಆಡಮ್ ಅದನ್ನ ಪೋಸ್ಟ್ ಮಾಡ್ದ, ಟ್ವೀಟ್ ಮಾಡ್ತಾ ಟ್ವೀಟ್ ಆಫ್ ಮಾಡಿದ ತಕ್ಷಣ ಕರೆಕ್ಟ್ ಆಗಿ ಅರ್ಧ ಗಂಟೆಗೆ ತಲೆ ಮೇಲೆ ದಪ್ಪ ಅಂತ ಬಿದ್ದಿದ್ ಸೌಂಡ್, ತುಂಬಾ ಭಯ ಆಗಿ ಅಂತ. ಆಮೇಲೆ ಅನ್ಕೊಂಡ, ಓಕೆ ಮೇಲೆ ಅಪಾರ್ಟ್ಮೆಂಟ್ ಅಲ್ಲಿ ಯಾರು ಇರ್ಬೋದು ಅಂತ. ಇವಂದೇನೆ ಟಾಪ್ ಅಪಾರ್ಟ್ಮೆಂಟ್, ಇವನ್ ಮೇಲೆ ಯಾವ್ದೇ ಫ್ಲಾಟ್ ಇಲ್ಲ. ಆಮೇಲೆ ಮತ್ತೆ ಅನ್ಕೊಂಡ, ಓಕೆ ಮೇಲೆ ಫ್ಲೋರ್ ಇರ್ಬೋದು, ಯಾರನ್ನ ಏನಾದ್ರು ಓಡಾಡ್ತಿರ್ಬೋದು ಅಂತ. ಬಟ್ ಆದ್ರೂ ಇವನು ಮತ್ತೆ ಫ್ಲಾಶ್ ಆಯ್ತು, ಮೇಲೆ ಫ್ಲೋರ್ಗೆ ಯಾವ್ದೇ ಮೆಟ್ಲಿಲ್ಲ, ಏನೂ ಇಲ್ಲ. ಇವನಿಗೆ ತುಂಬಾನೇ ಭಯ ಆಯ್ತು. ಆಮೇಲೆ ಆಚೆ ಬಂದು ನೋಡ್ದ, ಇವ್ರ ಮೆಟ್ಲ್ ಮೇಲೆ ಕರೆಕ್ಟ್ ಆಗಿ ಒಂದ್ ಅಟ್ಟಿ ಇದೆ, ಅಂದ್ರೆ ಅಟ್ಟ ಅಂತ ಹೇಳ್ತೀವಲ್ಲ ಅಟ್ಟ ಇದೆ. ಸೊ ಅಟ್ಟಕ್ಕೆ ಹೋಗೋದಕ್ಕೆ ಏನು ದಾರಿ ಇಲ್ಲ, ಯಾವ್ದೇ ಒಂದು ಏಣಿ ಇಲ್ಲ, ಮೆಟ್ಲಿಲ್ಲ. ಆದ್ರೂ ಹೆಂಗ್ ಹೋಗಿರ್ಬೋದು, ಇವನ್ ಬೇರೆನು ಯೋಚನೆ ಮಾಡ್ತಿಲ್ಲ, ಯಾವ್ದನ್ನ ಅಡಿಲೋ ಏನೋ ಒಂದು ಹೋಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ದ. ಸೊ ಅದನ್ನ ನೀವು ವಿಡಿಯೋ ಮಾಡಿದಾನೆ, ಅದು ಅಟ್ಟಿಕ್ ಹೇಗಿದೆ ಅಂತ ನೋಡಿ ಒಂದ್ಸಲ. ಸೊ ವಿಡಿಯೋ ನೋಡಿದ್ರಲ್ಲ, ಹೈಟಿಕ್ ಎಷ್ಟು ಹೈಟ್ ಇದೆ ಅಂತ ಹೇಳಿ. ಸೊ ಯಾವ್ದೇ ಅಡಿಲ್ಲ ಅಂತ ಒಂದು ಚಾನ್ಸೇ ಇಲ್ಲ. ಆಯ್ತು ಅದೇನಿದೆ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಆಡಮ್ ಒಂದು ಕೋಲ್ ತಗೊಂಡು ಅದನ್ನ ಈಗ ಚುಚ್ಚುತ್ತಾ ಚುಚ್ಚಾಕೋದೆ ಹೋಗಿದ್ದಾನೆ. ಅದನ್ನ ಚುಚ್ಚಿದನ್ನು ಕೂಡ ವಿಡಿಯೋ ಮಾಡಿದ್ದಾನೆ ನೋಡಿ. ಕೋಲ್ ಚುಚ್ಚಿದಾಗ ಬಿದ್ದಿದ್ದ ವಸ್ತು ಬೇರೇನೂ ಅಲ್ಲ, ಈ ಲೆದರ್ ಶೂ. ಸೊ ಆ ಶೂ ಸೈಜ್ ನೋಡ್ಬೋದು ನೀವು, ಕರೆಕ್ಟಾಗಿ ಒಂದು ಚಿಕ್ಕ ಹುಡುಗ ಹಾಕೋ ಥರ ಸೈಜ್ ಇದೆ. ಅದು ಲೆದರ್ ಶೂ ಅಂದರೆ ಹಳೆ ಕಾಲದ ಥರದ್ದು. ತುಂಬಾನೇ ಭಯ ಆಯಿತು, ಭಯ ಆಗಿ ನೆಕ್ಸ್ಟ್ ವೇಟ್ ಮಾಡಲಿಲ್ಲ, ತಕ್ಷಣವೇ ಓನರ್ಗೆ ಫೋನ್ ಮಾಡಿದೆ, ನಂಗೆ ಈ ಥರ ನಡೀತಾ ಇದೆ ಬನ್ನಿ ಅಂತ. ಸರಿ ಓನರ್ ಬಂದ, ಓನರ್ ಕಂಪ್ಲೇಂಟ್ ಮಾಡ್ದ ಮೇಲೆ ಈ ಥರ ಅಟಿಕ್ ಮೇಲೇನೋ ಇದೆ ಅಂತ ಹೇಳಿ. ಸರಿ ಓನರ್ ಒಂದು ಲ್ಯಾಡರ್ ತೊಗೊಂಡೆ ಬಂದ, ಓನರ್ ಲ್ಯಾಡರ್ ಹತ್ತಿ ಮೇಲೆ ಹೋಗಿ ಎಲ್ಲ ಚೆಕ್ ಮಾಡ್ದ, ಮೇಲೆ ಏನೂ ಸಿಗಲಿಲ್ಲ. ಒಂದೇ ಒಂದು ವಸ್ತು ಸಿಕ್ತು, ಈ ಗೋಲಿ. ಇವನಿಗೆ ಗೊತ್ತಾಯ್ತು, ಸರಿ ಶೂ ಸಿಕ್ತು, ಗೋಲಿ ಸಿಕ್ತು, ಏನೋ ಒಂದು ಇದೆ ಹುಡುಗಂದು, ನಾನು ಬಂದು ಕೊಡ್ತಾರ ನಿಜ ಅಂತ ಇವನಿಗೆ ಗೊತ್ತಾಯ್ತು. ಅವ್ರಿಗೊಂದು ತಗೊಂಡ್ಬಂದು ಮನೇಲಿ ಇಟ್ಕೊಂಡ, ಓನರ್ ಹೊರಟೋದು. ಸರಿ ಅದನ್ನ ತಗೊಂಡ್ಬಂದು ಮನೇಲಿ ಇಟ್ಟಮೇಲೆ ತುಂಬಾನೇ ವಿಚಿತ್ರಗಳು ನಡೆಯಕ್ಕೆ ಸ್ಟಾರ್ಟ್ ಆದ. ಸೊ ಇಲ್ಲಿ ರೂಮಲ್ಲಿ ಮಲಗಿದಾನೆ, ನಿದ್ದೆ ಸರಿಯಾಗಿ ಬರ್ತಿಲ್ಲ, ತುಂಬಾ ತೊಂದರೆ, ಎಲ್ಲಾ ತರ ಕಷ್ಟಗಳು, ಏನೋ ವಿಚಿತ್ರಗಳು ಸ್ಟಾರ್ಟ್ ಆಯ್ತು. ಏನ್ ನಡೀತಾ ಇದೆ ನನ್ನ ರೂಮಲ್ಲಿ, ಯಾಕೆ ನನಗೆ ನಿದ್ದೆ ಬರ್ತಾ ಇಲ್ಲ, ಏನಾಗ್ತಾ ಇದೆ ನನ್ನ ರೂಮಲ್ಲಿ ಅಂತ ತಿಳ್ಕೊಳಕ್ಕೆ ಸರಿ ಮೋಷನ್ ಡಿಟೆಕ್ಷನ್ ಕ್ಯಾಮ್ರಾ ತೊಗೊಂಡ್ಬಂದು ರೂಮಲ್ಲಿ ಫಿಕ್ಸ್ ಮಾಡೋಣ ಅನ್ಕೊಂಡೆ. ಆದ್ರೆ ಅದು ಆಲ್ರೆಡಿ ಅಲ್ಲಿ ಫಿಕ್ಸ್ ಆಗಿತ್ತು, ಅಂತ ತರಕಾಗಿಲ್ಲ. ಸೊ ಇವನೇನ್ ಮಾಡ್ದ, ತನ್ನ ಮೊಬೈಲಲ್ಲೇ ನಿಮಿಷಕ್ಕೊಂದು ಫೋಟೋ ತೆಗಿಯೋತಾರ ಮೊಬೈಲ್ನಾಗ ಫಿಕ್ಸ್ ಮಾಡಿ ಮಲಗದ. ಅವಾಗೂ ಸ್ವಲ್ಪ ತೊಂದರೆ ಆಗ್ತಾನೆ ಇತ್ತು, ಅದನ್ನು ಕ್ಯಾಪ್ಷನ್ ಮಾಡಿ ಮಲ್ಕೊಂಡ್ಬಿಟ್ಟ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ, ಎದ್ಬಿಟ್ಟು ತನ್ನ ಮೊಬೈಲ್ನ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ತಾವು 130 ಫೋಟೋಸ್ ಏನೋ ತೆಗೆದಿದ್ರು, ಎಲ್ಲಾನು ಟೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದ, ಈ ಬರೀ ಒಂದು ಮಲಗಿರೋ ಫೋಟೋ ಸಿಗ್ತು ಅಷ್ಟೆ. ಅದ್ರ ಜೊತೆ ತುಂಬಾ ಭಯಂಕರವಾಗಿ 110 ಫೋಟೋ ಇಂದ ಈ ಫೋಟೋಗಳು ಬಂದಿದೆ.
ತುಂಬಾ ಭಯ ಪಟ್ಕೊಂಡ್ಬಿಟ್ಟ, ತುಂಬಾನೇ ಡಿಸ್ಟರ್ಬ್ ಆದ. ಆದ್ಮೇಲೆ ಅವನ್ನ ಅಲ್ಲಿರಕ್ ಆಗ್ಲಿಲ್ಲ. ಸರಿ, ಒಂದಷ್ಟು ದಿನ ಅಜ್ಜಿ ಮನೆಗೆ ಹೋಗಿ ಬರೋಣ ಅಂತೇಳಿ ಅಜ್ಜಿ ಮನೆಗೆ. ಸೊ ಅಲ್ಲಿಗೆ ಹೋದ. ಅಲ್ಲಿ ಒಂದಷ್ಟು ಎರಡು ದಿನ ತುಂಬಾ ಚೆನ್ನಾಗಿ ಆಯ್ತ. ಮಾರ ದಿನ ಮತ್ತೆ ಬರ್ಲೇಬೇಕಾಯ್ತು. ಮತ್ತೆ ಬಂದ. ಅವತ್ತಿನ ದಿನ ಅವನು ಮನೆಗೆ ಬಂದಿದ್ದಾನೆ, ರಾತ್ರಿ ಮಲಗಿದ್ದಾನೆ. ಮಲಗಿದ್ದಾಗ ಮತ್ತೆ ತೊಂದರೆಗಳು, ನಿದ್ದೆ ಬರ್ತಿಲ್ಲ, ಸ್ಲೀಪ್ ಪ್ಯಾರಲಿಸಿಸ್ ಆಗಿದೆ. ಮತ್ತೆ ಸರಿ ಕಣ್ಬಿಟ್ಟು ನೋಡ್ತಾನೆ, ರೂಮ್ ಮೇಲೆ ಡೇವಿಡ್ ಹಾರಾಡ್ತಿದ್ದಾನೆ. ನೋಡ್ತಾನೆ ಇದ್ದಾನೆ, ತುಂಬಾನೇ ಭಯ ಆಗ್ತಾ ಇದೆ. ಕಿರ್ಚಕ್ ಆಗ್ತಲ್ಲ, ಮಾತಾಡಕ್ ಆಗ್ತಲ್ಲ, ಕೈಕಾಲ ನಡ್ಸಕ್ ಆಗ್ತಿಲ್ಲ, ತುಂಬಾ ಭಯ ಆಗ್ತದೆ ಕಿರ್ಚಕ್ ಆಗ್ತಿಲ್ಲ. ಸೊ ಡೇವಿಡ್ ಹಾರಾಡ್ತಾ ಕರೆಕ್ಟಾಗಿ ಮೇಲೆನೇ ಬಂದಿದ್ದಾನೆ. ಇವನ್ ನಿಂತ ಇವನು ಮಲ್ಕೊಂಡಿರೋ ನೋಡ್ತಾನೆ ಇದ್ದಾನೆ. ಅಲ್ಲಿಂದ ಒಂದೇ ಸಲ ಧಪ್ ಅಂತ ಬಂದು ಮೇಲೆ ಬಿದ್ದ. ಅವನ ಎದೆ ಮೇಲೆ ಬಿದ್ದಿದೆ, ಅವ್ನು ತುಂಬಾ ನೋವಾಯ್ತು. ಇವನೇ ಎದ್ದೆ ಬಿಟ್ಟ. ಮೇಡಮ್ ಬೆಳಗ್ಗೆ ಎದ್ದ, ಎದೆ ನೋವೇನಿರ್ಲಿಲ್ಲ. ಆದ್ರೆ ಮೊಬೈಲ್ ಚೆಕ್ ಮಾಡ್ತಾನೆ, ಮೊಬೈಲಲ್ಲಿ ಫೋಟೋ ಬಂದು ಎದೆ ಮೇಲೆ ಬಿದ್ದಿರೋ ಫೋಟೋ, ಅದು ನೋಡಿ ತುಂಬಾನೇ ಭಯ ಆಯ್ತು. ಒಂದ್ ಎರಡು ಮೂರು ದಿನ ಅದು ಮರೆಯೋದಕ್ಕೆ ಅಂತ ಟೈಮ್ ತಗೊಂಡು. ಅದಾದ್ಮೇಲೆ ಒಂದ್ ಎರಡು ವಾರ ಆಯ್ತು. ಮತ್ತೆ ಡೇವಿಡ್ ಎಲ್ಲೂ ಕನಸಲ್ಲೂ ಬರಲಿಲ್ಲ, ಮನೇಲೂ ಕಾಣಿಸ್ಲಿಲ್ಲ, ಯಾವ್ದೇ ವಿಚಿತ್ರ ನಡೀಲಿಲ್ಲ. ಅವಾಗಿಂದ ಆದ್ರೆ ನಾವು ಕನ್ನಡಿಗರಾಗಿ ಅವನಿಗೆ ಲೈಫಲ್ಲಿ ತುಂಬಾ ಒಳ್ಳೇದಾಗಲಿ, ಆ ಕೆಟ್ಟ ಘಟನೆಗಳು ಮತ್ತೆ ಅವನಿಗೆ ಆಗದೆ ಇರೋ ಥರ ಅವ್ನ ಲೈಫಲ್ಲಿ ಅವ್ನು ಹ್ಯಾಪಿಯಾಗಿರಲಿ ಅಂತ ಹಾರೈಸ್ತಾ ಈ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಸ್ಟೋರಿ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ, ಮಿಸ್ಟ್ರಿಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದಿನ ಎಪಿಸೋಡಲ್ಲಿ ಬರ್ತೀನಿ. ಮುಂದಿನ ಎಪಿಸೋಡ್ಗಳನ್ನ ನಿಮ್ಗೆ ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಅಲರ್ಟ್ ಬರಬೇಕು ಅಂತ ಹೇಳಿದ್ರೆ ಕೆಳಗಡೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೋಬೇಕಂದ್ರೆ ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ದಿಸ್ ಇಸ್ ಸಾಕ್ರೆಟಿಸ್ ಸೈನಿಂಗ್ ಆಫ್. ಬೈ.